ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೆಂಗ್ ಕರ್ಕೊಂಡ್ ಬಂದ ನಾವಲ್ಲಿ, ನಾವೇನ್ ಅವ್ರ ಪಾತ್ರ ಅನ್ನೋದು ಆನ್ ಮಾಡ ಪ್ಲೇ ಮಾಡ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ ಅವರು ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮದು ಇರೋರು ಸತಿ ಅವರಾದ್ರೆ ಕರ್ಕೊ ಬಂದು ತೇಲುವಾಗೆ ಕೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ ಅವರು ಕೇಳಿಸ್ಕೊಂಡ್ರಲ್ಲ ಯಾರ್ ಮಾಡ್ತಾರೆ ಅಂತ ಹೇಳಿ. ಸರ್ ಒಂದ್ ನಿಮಿಷ, ನಿಮ್ಗೆ ಬೇಕಾಗಿರೋದು ಯಾರು ಅಂತ ಅಂದ್ರೆ ಇದರಲ್ಲಿ ಪಾತ್ರಧಾರಿ ಯಾರು ಏನ್ ಮಾಡ್ತಾವ್ರೆ ಇದರಲ್ಲಿ, ನಾ ಕೊಡ ಇಲ್ಲಿ ಕೇಳ್ರಿ. ಇದು ಎಂಕ್ವೈರಿ ಇರ್ತದ್ರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲ. ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರ್ದು ಅಂತ ಅಷ್ಟೇ ಬೇಕಾಗಿರ್ ನಿಮ್ಗೆ ಅಲ್ಲಿ ಅರ್ಧಲ್ಲ. ನಾವು ನಿಮ್ಗೆ ಹೇಳಿ ಹೇಳಿ ಹೌದು, ನಾವು ಅಷ್ಟೇ ಮಾಡೋದು, ನಾವು ಅಷ್ಟೇ ಮಾಡೋದು. ನಾವ್ ಇದು ಸಿಬಿಐ ಕೊಡ್ಬೇಕಿದ್ ನಮ್ಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ. ನಾ ಕೊಡ್ತೀವಿ ಎಸ್, ನಾ ಕೊಡ್ತೀವಿ ನಾವಲ್ಲಿ ಅಲ್ಲ. ಯಾವ್ದೇ ಕಾರಣಕ್ಕೆ ಫುಲ್ ನಾವ್ ಇಲ್ಲಿ ಯಾವ್ದೇ ಕಾರಣಕ್ಕೆ, ಯಾಕಂದ್ರೆ ನಮಗೆ ಕಂಟೆಂಟ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಅಲ್ಲಿ. ನೀವು ನಮ್ ಸರ್ ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಮಾಡ ಬತ್ತದ್ ನಾವಲ್ಲಿ, ನಾವು ಕೊಡ್ತಾ ಇದ್ದೀವಿ. ನಮ್ಗೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅಲ್ಲಲ್ಲ ಸರ್, ಅವ್ರಿಗೆ ಸರ್ ಕೆಲಸ ಇದೆ ಇಲ್ಲ ಪ್ರಶ್ನೆ ಅಂತ ಅಲ್ಲ. ಇಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ಇಲ್ಲಿ ಈಗ ವಿಚಾರ ಸುಂದರ ನೀವು ಇದನ್ನ ಹತ್ತಲ ತಗೊಳ್ಬೇಕಾರೆ, ಇದನ್ನ ಹತ್ತಲ ಕೇಳಿಸ್ಕೊಳ್ಳಿ. ನಿಮ್ಗೆ ಡಿ ಕೆ ಶಿವಕುಮಾರ್ ಇದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ ನಿಮ್ಗೆ. ಅಲ್ಲಿ ಅವ್ರು ಏನ್ ಮಾತಾಡಿದ್ರೆ ನಾ ಕೊಡ್ತೀವಿ ನಿಮ್ಗೆ ಅಲ್ಲಿ ಅವ್ರಿಗೆ. ಅಲ್ಲಿ ನಿಮಗ್ ಬೇಕಾದ್ರು ಒಂದ್ ನಿಮಿಷ ಸರ್, ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಕೊಟ್ಟಿದ್ರಲ್ಲ ಅಲ್ಲಿ ನನ್ನ ಪಾತ್ರ ಸ್ವಲ್ಪ ಸರ್ ಒಂದ್ ನಿಮಿಷ ನಾವ್ ಹೇಳಕ್ ಸರ್ ನಾವ್ ಹೇಳಕ್ ಯಾವ್ದಲ್ಲಿ ನನಗೆ ಎಸ್ ಐ ಟಿ ಕರೆದಿದ್ದಾರೆ. ಈಗ ಒಂದ್ ಸೆಕೆಂಡ್ ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ ಎಸ್ ಐ ಟಿ ಸರ್ ಒಂದ್ ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತೇ ಗೊತ್ತಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾದ್ರೆ ನಿಮ್ಗೆ. ಅಲ್ಲಿ ನಿಮ್ಗೆ ನಿಮ್ಗೆ ಬೇಕಾ ಯು ವಾಂಟ್ ಓನ್ಲಿ ಡಿ ಕೆ ಶಿವಕುಮಾರ್ ಸರ್ ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು ನಾವಲ್ಲಿ. ನಾವು ಇಲ್ಲಿ ಕೇಳಿ ಒಂದ್ ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೌದಲ್ವಾ ಆಯ್ತಲ್ಲ. ನಿಮ್ ಯಾವ್ದು ಯಾವ್ದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ ಆಫರ್ ಇಲ್ಲಿ ಕೇಳಿ ಆಫರ್ ಫೋನ್ ಅಲ್ಲಿ ಮಾತಾಡಿಲ್ಲ, ನನ್ ಕರ್ಸಿದ್ರು ಆಫರ್ಗೆ ನನ್ ಕರ್ಸಿದ್ರು ಹೇಳಿ. ಇಲ್ಲೇ ಪಾಯಿಂಟ್ಸ್ ಹೇಳ್ತೀನಿ, ಕಂಟೆಂಟ್ ಹೇಳ್ತೀನಿ ಕೇಳಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದ್ರೆ ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು, ಯಾವ್ದು ಈಗ ಇರೋ ಅಂತ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋ ಅಂತವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವ್ರು ಬಂದ್ರು ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಬಂದು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಪ್ರಯೋಜನ ಆಗಲ್ಲ, ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ ಅವ್ರದ್ದು ಬಾಯಿ ಬಿಡಿಸ್ಕೊಳಕಲ್ಲಿ. ಆಗ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನ್ನ ಮಾಡ್ತಿದ್ದೀವಲ್ಲ ಮರ ನಾವಲ್ಲಿ, ಹಾಂ ಅದನ್ನು ಮಾಡೋಕ್ಕಾಯ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರಲ್ಲಿ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರಿ ಇವರು, ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು ಲೆಕ್ಕನೇ ಇಲ್ಲ ಅಲ್ಲಿ. ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನು ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ನ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದರು. ನನಗೆ ಎಸ್ ಐ ಟಿ ಅಧಿಕಾರಿಗಳಂತ ಫೋನ್ ಬಂತು ನನಗೆ ಅಲ್ಲಿ, ನಾಳೆ ನಿಮಗೆ ನೋಟಿಸ್ ಬರ್ತದೆ ನೀವು ಬರಬೇಕು ನೀವು ಅಂತೇಳಿ. ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದು ಇದ್ದದ್ದೇನು ಅಂತಂದರೆ,
ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನನಗೆ ಅಲ್ಲಿ, ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ನ ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮಾಸ್ಟರ್ ಮೈಂಡ್ ಯಾರು ಅಂತ ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನು ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗಲ್ಲಿ. ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್, ಅಲ್ಲ ಇನ್ನೂ ಇದ್ದಾವೆ, ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್ ಸುಮಾರು. ಅಲ್ಲ ಒಂದು ಸೆಕೆಂಡ್ ಇದೆ, ತಪ್ಪೇನಿದೆ ಸರಿ ಇದೆ ಅಂತ ಅಂತ ಅನ್ನೋದು ಈ ಕೇಳಿ ಇಲ್ಲಿ. ನಾನು ಯಾಕೆ ನಾನು ನಿಮ್ಮ ಮುಂದೆ ಬಂದೆ ಅಂತ ಅಂದರೆ ಎಸ್ ಐ ಟಿ ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ ಇಲ್ಲಿ. ನೀವು ಡಿ ಕೆ ಶಿವಕುಮಾರ್ ಮೇಲೆ ಆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು, ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಎಸ್ ಐ ಟಿ ಅವರು. ತನಿಖಾ ಅಧಿಕಾರಿಗಳು ಎಸ್ ಪಿ ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು, ಎಸ್ ಪಿ ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.